ಪಾವಗಡ ಪುರಸಭೆಗೆ ಒಳಪಡುವ ಹೊಸ ಬಸ್ ನಿಲ್ದಾಣದಲ್ಲಿ ಹಲವಾರು ವರ್ಷಗಳಿಂದ ಸಣ್ಣ ಪುಟ್ಟ ಹಣ್ಣಿನ ಅಂಗಡಿಗಳನ್ನು ಇಟ್ಟುಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಸಂಜೆ ಅಂಗಡಿಯನ್ನು ಮುಚ್ಚಿ ಅಥವಾ ತಳ್ಳುವ ಗಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಪುರಸಭೆಯ ಆಡಳಿತ ಮಂಡಳಿ ಏಕಾಏಕಿ ಬಂದು ವ್ಯಾಪಾರ ಮಾಡುವ ಬಡವರ ಅಂಗಡಿಗಳ ಮುಂದೆ ಘನ ತ್ಯಾಜ್ಯವನ್ನು ಸುರಿದು ಇಲ್ಲಿ ವ್ಯಾಪಾರ ಮಾಡುವಂತಿಲ್ಲ ಖಾಲಿ ಮಾಡಬೇಕು ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದರು ಿದ್ದಾರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅನಿಲ್ ಯಾದವ್ ಟಿವಿ ಫೋರ್ ಪಾವಗಡ್ ತಾಲೂಕ್